काक कृष्णः को भेद पिक काकयोः काक कृष्णः को भेद पिक काकयोः वसंतकाले संप्राप्ते वसंतकाले संप्राप्ते काकः पिकः वसंतकाले संप्राप्ते काकः पिकः ಕಾಗೆಯ ಮತ್ತು ಕೋಗಿಲೆಯ ಬಣ್ಣ ಒಂದೇ, ಕಪ್ಪು. ಹಾಗಾಗಿ ನೋಡಲು ಅವೆರಡರ ನಡುವೆ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ವಸಂತಕಾಲ ಬಂದಾಗ ಅವುಗಳ ಧ್ವನಿಯ ಕೂಗಿನಿಂದಾಗಿ ಕಾಗೆ ಮತ್ತು ಕೋಗಿಲೆಯ ನಡುವಿನ ವ್ಯತ್ಯಾಸ ಅರಿವಿಗೆ ಬರುತ್ತದೆ. ಇದು ಈ ಶ್ಲೋಕದ ನೇರ ಅರ್ಥ. ಅದೇ ವ್ಯಾವಹಾರಿಕವಾಗಿ ಇದನ್ನು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿದಾಗ ಈ ಶ್ಲೋಕದ ಆಂತರ್ಯ ಭಾವ ತಿಳಿಯುತ್ತದೆ. ನಾವು ಮನುಷ್ಯರು ಮೇಲ್ನೋಟಕ್ಕೆ ಸಜ್ಜನರಂತೆ ಕಂಡರೂ ಅವರ ನಡವಳಿಕೆ ಮತ್ತು ಸ್ವಭಾವದಿಂದ ಅವರ ನಿಜವಾದ ಬಣ್ಣ, ಅಂದರೆ ಅವರು ಎಂತಹ ಮನುಷ್ಯರು ಎನ್ನುವುದು ತಿಳಿಯುತ್ತದೆ. ಹಾಗೆ ಕಾಗದದಲ್ಲಿ ಹಲವು ಪದಗಳನ್ನು ಹೊಂದಿದ್ದರೂ ಅವರು ಬಾಯಿ ತೆರೆದು ವಿಷಯ ಪ್ರಸ್ತಾಪಿಸಿದಾಗ ಅವರ ಯೋಗ್ಯತೆಯ ಮತ್ತು ವಿದ್ವತ್ ಪ್ರೌಢಿಮೆಯ ಪರಿಚಯದ ಅರಿವು ಜಗತ್ತಿಗೆ ಆಗುತ್ತದೆ. ಆಗ ಸಮಾಜ ನಿರ್ಧರಿಸುತ್ತದೆ ಆ ವ್ಯಕ್ತಿಯ ಬೆನ್ನು ತಟ್ಟಬೇಕೋ ಕೆನ್ನೆ ತಟ್ಟಬೇಕೋ ಎಂದು. ನಮಸ್ಕಾರ.